ಗ್ರಾಮೀಣ ಮಟ್ಟದಲ್ಲಿ ಕಬಡ್ಡಿಯನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು. ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂಎಫ್ಸಿ ನಾರಾಯಣಸ್ವಾಮಿ. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಗ್ರಾಮದಲ್ಲಿ ಕಾರ್ತಿಕ ಸೋಮವಾರ ಪ್ರಯುಕ್ತ 20ನೇ ವರ್ಷದ ಕಬಡ್ಡಿ ಪಂದ್ಯಾವಳಿಯನ್ನು ಊರಿನ ಗ್ರಾಮಸ್ಥರು ಹಾಗೂ ಎಂಎಫ್ಸಿ ನಾರಾಯಣಸ್ವಾಮಿರವರ ಕುಟುಂಬದವರಿಂದ ಆಯೋಜಿಸಿದರು. ಕಬಡ್ಡಿ ಪಂದ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳಲು ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ಅಕ್ಕಪಕ್ಕದ ಊರುಗಳಿಂದ ತಂಡೋಪತಂಡವಾಗಿ ಜನರು ಆಗಮಿಸಿದರು. ನಂತರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಂಎಫ್ಸಿ ನಾರಾಯಣಸ್ವಾಮಿರವರು ಮಾತನಾಡಿ, ದೊಡ್ಡಮರಳಿ ಗ್ರಾಮಸ್ಥರ ಸಹಕಾರದೊಂದಿಗೆ ಕಾರ್ತಿಕ ಸೋಮವಾರ ಪ್ರಯುಕ್ತ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಕಬಡ್ಡಿ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಕ್ರೀಡಾಪಟುಗಳು ಬೇರೆ ಬೇರೆ ಜಿಲ್ಲೆಗಳಿಂದ 25 ತಂಡಗಳು ಇಲ್ಲಿಗೆ ಆಗಮಿಸಿರುತ್ತಾರೆ. ಕಬಡ್ಡಿ ಪಂದ್ಯಾವಳಿಯು ಸಂಜೆ 7 ಗಂಟೆಗೆ ಆರಂಭಿಸಿದರೆ ನಾಳೆ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೆ ನಡೆಯುತ್ತದೆ. ಕಬಡ್ಡಿ ಪಂದ್ಯಾವಳಿ ವೀಕ್ಷಿಸಲು ಸಾವಿರಾರು ಜನರು ಇಲ್ಲಿಗೆ ಆಗಮಿಸಿರುತ್ತಾರೆ. ಮೊದಲನೇ ಬಹುಮಾನವಾಗಿ 16,000, ಎರಡನೇ ಬಹುಮಾನವಾಗಿ 8,000 ಹಾಗೂ ಮೂರನೇ ಬಹುಮಾನವಾಗಿ 4,000ಗಳನ್ನು ಸೀಮಿತಗೊಳಿಸಿದ್ದೇವೆ ಎಂದರು. ಕ್ರೀಡಾಪಟುಗಳಿಗೆ ಇನ್ನೂ ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಟ್ಟರೆ ಅವರಲ್ಲಿ ಇನ್ನೂ ಹೆಚ್ಚಿನ ಆತ್ಮಸ್ಥೈರ್ಯ ತುಂಬುತ್ತದೆ ಎಂದು ಅಭಿಪ್ರಾಯಪಟ್ಟರು. ದೊಡ್ಡಮಳ್ಳಿ ಗ್ರಾಮದಲ್ಲಿ ನಮ್ಮ ಶ್ರೀನಿವಾಸ್ ಅಂತ ಇವರು ಮತ್ತು ಚನ್ಕೇಶಪ್ಪ ಅಂತ ಇದ್ದಾರೆ. ಅವರು ಕೆಲವು ಮುಖಂಡರೆಲ್ಲ ಸೇರಿ ಒಟ್ಟಿಗೆ ಸುಮಾರು 20 ವರ್ಷದಿಂದ ಇದು ಒಂದು ಕಾರ್ತಿಕ ಸೋಮವಾರ ಅಂತ, ಕಾರ್ತಿಕ ಸೋಮವಾರದಲ್ಲಿ ವಿಶೇಷವಾಗಿ ಒಂದು ಲಕ್ಷದೀಪೋತ್ಸವ ಅಂತ ಶುರು ಮಾಡಿಕೊಂಡು ಇದುವರೆಗೂ ಕಂಟಿನ್ಯೂ ಮಾಡಿಕೊಂಡು 20 ವರ್ಷದಿಂದನೂ ಅವರು ಲಕ್ಷದೀಪೋತ್ಸವ ದಿವಸ ಕಬಡ್ಡಿ ಟೂರ್ನಮೆಂಟ್ ಸಣ್ಣದಾಗಿ ಒಂದು ಸ್ಟಾರ್ಟ್ ಮಾಡ್ಕೊಂಬಂದಿದ್ದು. ಇವತ್ತು ಮ್ಯಾಕ್ಸಿಮಮ್ಮು ಹೋದ ವರ್ಷ ಒಂದು ಸ್ವಲ್ಪ ಕೊರೋನಾದಿಂದ ಕಡಿಮೆ ಆಯಿತಷ್ಟೇ. 25 ಊರಿಂದ ಬರ್ತಾರೆ, 25 ಟೀಮ್ ಆಡ್ತಾ ಇದ್ದಾರೆ ಇಲ್ಲಿ ಕಬಡ್ಡಿಗಳು. ಇದರಿಂದ ಸುಮಾರು ರಾತ್ರಿ 6 ಗಂಟೆ 7 ಗಂಟೆ ಸ್ಟಾರ್ಟ್ ಮಾಡಿದ್ರೆ ನಾಳೆ ಮಧ್ಯಾಹ್ನವರೆಗೂ ಆಡಿದಂಥ ಸಂದರ್ಭಗಳು ಬಹಳ ಇದ್ದಾವೆ. ಯಾಕೆಂದರೆ ಟೂರ್ನಮೆಂಟ್ ಎಲ್ಲರೂ ದೂರದಿಂದ, ಬೆಂಗಳೂರಿಂದ, ಹೊಸಕೋಟೆಯಿಂದ, ಮಧುರೈ, ತುಮಕೂರು ಕಡೆ ಆ ಕಡೆ ಎಲ್ಲ ಸುತ್ತಮುತ್ತ ಊರುಗಳಿಂದ ಬಂದಿದ್ದಾರೆ. ಬಂದಾಗ ವಾಪಸ್ ಕರ್ಸೋಂಗಿಲ್ಲ ಅವ್ರನ್ನ. ಅದರಿಂದ ಸುಮಾರು 1 ದಿವಸ ನೈಟೆಲ್ಲ ಆಡಿ ಮತ್ತೆ ಮಧ್ಯಾಹ್ನ 12 ಗಂಟೆವರೆಗಂತೂ ಆಡಿದಂಥ ಸಂದರ್ಭಗಳು ಇದ್ದಾವೆ. ಅವರು ಬಹಳ ವಿಜೃಂಭಣೆಯಿಂದ ಲಕ್ಷದೀಪೋತ್ಸವ ಪ್ರಯುಕ್ತ ಅಂತ ಮಾಡ್ಕೊಂಬರ್ಬೇಕಂತ ಕೆಲವರು ಯೂತ್ಸು ಎಲ್ಲ ಯೂತ್ಸು ಇದ್ದಾರೆ. ಯೂತ್ಸು ಎಲ್ಲರೂ ಸೇರಿ ಒಟ್ಟಿಗೆ ಇದು ಒಂದು ಕಾರ್ಯಕ್ರಮ ನಡೆಸ್ಕೊಂಬಂದಿದ್ದಾರೆ. ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ ಅಂತ ಹಿಂದೆ ಎಲ್ಲ ಕುರಿ ಅಂತ ಫಸ್ಟ್ ಬರ್ ಕೊಡ್ತಾ ಇದ್ರು, ಆಮೇಲೆ ಹಣ ಅಂತ ಎರಡನೇ ನಂಬರ್ ಕೊಡ್ತಾರೆ. ಈಗೆಲ್ಲ 16,000 ರೂಪಾಯಿ ಮತ್ತು 8,000 ರೂಪಾಯಿ, ಒಂದು 4,000 ರೂಪಾಯಿ ಅಂತ ಮೂರನೇ ಬಹುಮಾನಕ್ಕೆ ಒಂದು ಸೀಮಿತಗೊಳಿಸಿ ಕಬಡ್ಡಿ ಟೂರ್ನಮೆಂಟು ನಡೆಸ್ಕೊಂಬಂದಿದ್ದಾರೆ. ಇದು ಲಕ್ಷದೀಪೋತ್ಸವ ಪ್ರಯುಕ್ತ ಕ್ರೀಡಾಪ್ರೇಮಿಗಳಿಗೆ ಇದೊಂದು ಒಂದು ಸಂದರ್ಭ. ಯಾವಾಗಲೂ ಸಂದರ್ಭ ಸಿಗೋದಿಲ್ಲ ಅವರಿಗೆ ಪ್ರೋತ್ಸಾಹ ಕೊಡೋದಕ್ಕೆ. ಇಂಥ ಒಂದು ಸಂದರ್ಭದಲ್ಲಿ ಇದೊಂದು ವಿಶೇಷವಾಗಿ ನಾವು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟರೆ ಭಾಳ ಸಂತೋಷ ಆಗ್ತದೆ, ಅವ್ರಿಗೂ ಒಂದು ಉತ್ಸಾಹ ಸಿಗ್ತದೆ. ಅವರು ಎಲ್ಲಿಂದಾಗಲಿ ಬಂದು ಹುಡ್ಕೊಂಬರ್ತಾರಂದ್ರೆ ಅಷ್ಟು ದೂರದಿಂದ ಕಬಡ್ಡಿ ದೊಡ್ಡ ಒಂದು ಉದ್ದೇಶ ಅಲ್ಲ, ಇದು ದೊಡ್ಡ ಒಂದು ಬಹುಮಾನಕ್ಕಲ್ಲ, ಅದು ಉತ್ಸಾಹ ಸಿಗ್ತದೆ. ಅದೊಂದು ಇಂಥ ಸ್ಥಾನದಲ್ಲಿ ಒಳ್ಳೆ ಬಹುಮಾನ ತೊಗೊಂಡ್ರಿ ಅಂದರೆ ಒಂದು ಅವರಿಗೆ ಒಂದು ಹೆಸರಿರ್ತದೆ. ಇದು ಸಾಮಾನ್ಯವಾಗಿ ನಾವು ಈಗ ಇದರಿಂದ ಒಂದು ಕಬಡ್ಡಿ ಟೂರ್ನಮೆಂಟ್ ಬಹಳ ಹಿಂದೆ ನಮ್ಮಗಿಂತ ಮುಂಚೆ ಈಗ ನಮ್ಮ ಸೀರಪ್ಪವರು ಚಿಕ್ಕಪ್ಪ ಅವರೊಬ್ಬರು ಹಿಂದಿದ್ದೆ ಕಬಡ್ಡಿ ಟೂರ್ನಮೆಂಟ್, ಕೃಷ್ಣಪ್ಪ ಅಂತ ಅವರು ಹಿಂದಿನಿಂದ ನಡೆಸ್ಕೊಂಬಂದು ಸುಮಾರು ವರ್ಷ ಹಿಂದೆ ಅವರ ಒಂದು ಕಾಲದಲ್ಲಿ ಕಬಡ್ಡಿ ಟೂರ್ನಮೆಂಟ್ ನಡೆಸ್ತಾ ಇದ್ರು ಹಿಂದೆ. ಆಗ ಅದು ಈಗ ನಮ್ಮಲ್ಲಿ 20 ವರ್ಷದಿಂದ ಇದು ಸ್ಟಾರ್ಟ್ ಆಗಿದೆ ಈಗ. ಅದು ಬಹಳ ನಮಗಿದು ಸಂತೋಷ ಪಡಬೇಕು. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎಲ್ಲಿ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಇದು ಬಹಳ 20 ವರ್ಷದಿಂದ ನಮ್ಮ ದೊಡ್ಡಮಳ್ಳಿ ಗ್ರಾಮದಲ್ಲಿ ಯೂತ್ಸ್ ಎಲ್ಲ ಸೇರಿ ಇಷ್ಟೊಂದು ಮಟ್ಟಿಗೆ ನಮ್ಮ ಬೆಳೆಸ್ಕೊಂಬಂದು ಯೂತ್ಸು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು. ಗ್ರಾಮೀಣ ಕ್ರೀಡೆ ಅಂದರೆ ಸಾಮಾನ್ಯ ಕಬಡ್ಡಿನೇ, ಕ್ರಿಕೆಟ್ ಎಲ್ಲ ಬಂದಿದೆ ಇಲ್ಲ ಅಂತಲ್ಲ, ಅದು ಆಡ್ತಾರೆ ಹುಡುಗರು ಸುಮಾರು. ಒಂದು ಹಿಂದಿನ ಒಂದು ಏನಿದೆ ಕಬಡ್ಡಿ ಅನ್ನೋದು ಅದಕ್ಕೆ ನಾವು ಬೆಳೆಸ್ಕೊಂಬರ್ಬೇಕು ಅನ್ನೋ ಒಂದು ಅಭಿಮಾನದಿಂದ. ಈಗಾಗಲೇ ನಿಮಗೆ ಗೊತ್ತಿದೆ ಸ್ಟೇಟ್ ಲೆವೆಲ್ ಎಲ್ಲ ಲೆವೆಲ್ಗೂ ಕಬಡ್ಡಿ ಹೋಯ್ತು ಇವತ್ತು. ಅದೇ ಲೆವೆಲಲ್ಲಿ ನಾವು ಗ್ರಾಮೀಣ ಮಟ್ಟದಲ್ಲಿ ಬೆಳೆಸ್ಕೊಡ್ಬೇಕಾದ ಜವಾಬ್ದಾರಿ ನಮ್ಮದು ಇದೆಯಲ್ಲ, ಅದರಿಂದ ನಾವು ಬೆಳೆಸ್ಕೊಂಬರ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ವೆಂಕಟೇಶ್, ಮುನೇಗೌಡ, ಗಣೇಶ್, ಚನ್ನಬೈರೇಗೌಡ ಹಾಗೂ ಗ್ರಾಮಸ್ಥರು ಹಾಜರಿದ್ದರು.